ಪ್ರಣಾಮ್ ಸದ್ಗುರು ನಾನು ಪಶ್ಚಿಮ ಬಂಗಾಳದವನು ನನ್ನ ಹೆಸರು ಶೋರ ಪ್ರತಾಪ್ ಮುಖರ್ಜಿ ಕಳೆದ ಮೂರು ತಿಂಗಳಿಂದ ನಾನು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ ಇದೇನು ಎಚ್ಚರಿಕೆನಾ ಇಲ್ಲ ಯಾಕೆ ಯಾಕೆ ಸರ್ ಕಳೆದ ಕೆಲವು ತಿಂಗಳಿಂದ ನಾನು ನಿಮ್ಮನ್ನು ಫಾಲೋ ಮಾಡ್ತಿದ್ದೀನಿ ನಿಮ್ಮ ವಿಡಿಯೋಗಳನ್ನು ನೋಡ್ತಿದ್ದೀನಿ ನಾನು ನಿಜವೂ ನಿಮ್ಮ ಅಭಿಮಾನಿ ಆದರೆ ನನ್ನದೊಂದು ಪ್ರಶ್ನೆ ಇದೆ ನೀವು ಹೇಳ್ತೀರಾ ಜೀವನದಲ್ಲಿ ನಾವು ಏನೇ ಸಂಗ್ರಹಿಸಿದರೂ ನಮ್ಮ ದುಡ್ಡು ನಮ್ಮ ಕೀರ್ತಿ ನಮ್ಮ ಸಂಪತ್ತು ನಮ್ಮ ದೇಹದ ಕೊಬ್ಬು ಸಹ ಅದನ್ನೆಲ್ಲ ನಂದು ಅನ್ಬೌದು ಆದರೆ ನಾನಲ್ಲ ನೀವು ಹೀಗೆ ಹೇಳಿದ ನಾನು ನೋಡಿದ್ದೀನಿ ಮತ್ತದು ಭಾಳ ತಾರ್ಕಿಕವಾಗಿದೆ ನಿಜ ಮನೆ ನಂದು ಅಂದರೆ ಮನೆ ನಾನಲ್ಲ ದೇಹ ನಂದು ಅಂದರೆ ದೇಹ ನಾನಲ್ಲ ಹಾಗಾದರೆ ನಾನು ಏನು ನಾನು ಅಂದ್ರೇನು ನಾನು ಸಂಗ್ರಹಿಸೋದೆಲ್ಲ ನಾನಲ್ಲ ಅಂತಾದರೆ ನಾನು ಅಂದ್ರೇನು ನನ್ನ ಅಸ್ತಿತ್ವವೇನು ಅದರ ಬಗ್ಗೆ ನಾನು ತಿಳ್ಕೋಬೇಕು ನನ್ನನ್ನು ಯಾಕ ದಯವಿಟ್ಟು ಕೂತ್ಕೊಳ್ಳಿ ವಾಟ್ ನೀವು ಅಂದ್ರೆ ಏನು ನಾನು ಅಂತ ನೀವೇನು ಅಂದ್ಕೊಂಡಿದ್ದೀರೋ ಅದು ಕೇವಲ ಯೋಚನೆ ಭಾವನೆ ವಿಚಾರ ಪೂರ್ವಾಗ್ರಹ ಸಿದ್ಧಾಂತಗಳ ರಾಶಿ ಅಷ್ಟೇ ನೀವು ಸಂಗ್ರಹಿಸಿರೋ ವಿಷಯಗಳ ಕಲಸ ಮೇಲೋಗ್ರ ನೀವೊಂದು ಸ್ಕ್ರ್ಯಾಪ್ ಬುಕ್ ಹ್ಞೂ ಇದು ಸರಿ ಇಲ್ಲ ಅಂದರೆ ನೀವೊಂದು ಕಾಕ್ಟೈಲ್ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡೋಣವಾ ನೀವೊಂದು ಹೂ ಗುಚ್ಛ ಸರಿ ನೀವು ಅಂದ್ರೆ ಏನು ಅಮೆರಿಕಾದ ವಹಾಯೋ ಸ್ಟೇಟ್ ಸೆನ್ಸಿನಿಟಿ ಏರ್ಪೋರ್ಟ್ನಲ್ಲಿ ಹೀಗಾಯಿತು ಚೆಕ್ ಇನ್ ಮಾಡೋದಕ್ಕೆ ಎಲ್ಲರೂ ಕ್ಯೂನಲ್ಲಿ ನಿಂತಿದ್ರು ಒಬ್ಬ ವ್ಯಕ್ತಿ ಕ್ಯೂನಲ್ಲಿ ನಿಲ್ಲದೆ ಸೀದಾ ಮುಂದಕ್ಕೆ ನುಗ್ಗಿ ಕೌಂಟ್ರ್ ಮೇಲೆ ಟಿಕೆಟ್ ಬಿಸಾಕಿದ ಕೌಂಟ್ರ್ನಲ್ಲಿದ್ದ ಮಹಿಳೆ ಸರ್ ಕ್ಯೂ ಇದೆ ಅಂತಂದರು ಅವನು ಇಲ್ಲ ನಾನು ಅವಸರದಲ್ಲಿದ್ದೀನಿ ಅಂದ ಎಲ್ಲರೂ ಅವಸರದಲ್ಲಿದ್ದಾರೆ ನೀವು ಅದೇ ಪ್ಲೇನ್ಗೆ ಹತ್ತೋದು ಹೋಗಿ ಕ್ಯೂನಲ್ಲಿ ನಿಂತ್ಕೊಳ್ಳಿ ನಾನು ಯಾರು ಅಂತ ಗೊತ್ತಾ ಆಕೆ ಅವರನ್ನು ನೋಡಿ ಕೂಡಲೇ ಮೈಕ್ರೋಫೋನ್ ತಗೊಂಡು ಇಲ್ಲೊಬ್ಬರಿಗೆ ತಾನು ಯಾರು ಅಂತ ಗೊತ್ತಿಲ್ವಂತೆ ಯಾರಾದರೂ ಸಹಾಯ ಮಾಡ್ತೀರಾ ನಾನು ಯಾರು ಅನ್ನೋದು ನೀವು ಬೇರೆ ಯಾರನ್ನೂ ಕೇಳೋ ಪ್ರಶ್ನೆ ಅಲ್ಲ ಅದನ್ನು ನಿಮಗೆ ನೀವೇ ಕೇಳ್ಕೋಬೇಕು ಅದನ್ನು ಹೆಚ್ಚು ಹೆಚ್ಚು ಆಳವಾಗಿಸ್ಕೋಬೇಕು ನೀವು ಒಂದು ವೇಳೆ ಈಗ ನೀವು ಕೇಳ್ತಿರೋದು ಬೆಳಗಿನ ಪ್ರಾರ್ಥನೆ ಥರ ಇದೆ ಜನ ಹೇಗೆ ಪ್ರಾರ್ಥಿಸ್ತಾರೆ ಗೊತ್ತಲ್ಲ ನೀವೊಂದು ಮಂತ್ರ ಹೇಳ್ತಿರ್ತೀರ ಉಂ ಏಯ್ ಐ ಚುಪ್ ನಿಮ್ಮ ಮಗು ಏನೋ ಮಾಡತ್ತೆ ಈಗೀಗ ಮಧ್ಯ ಫೋನಲ್ಲಿ ಕೂಡ ಮಾತಾಡ್ತೀರಾ ದೇವಸ್ಥಾನದ ಪೂಜಾರಿಗಳು ಮಧ್ಯ ಫೋನ್ನಲ್ಲಿ ಮಾತಾಡ್ತಾರೆ ಇದೆಲ್ಲ ನಡೆಯುತ್ತೆ ಇದು ಕ್ರಿಸ್ಮಸ್ನ ಆಸ್ಪಾಸ್ನಲ್ಲಿ ನಡೆದ ಘಟನೆ ಅಮೆರಿಕಾದಲ್ಲಿ ಒಬ್ಬ ಮಹಿಳೆ ಪ್ರಾರ್ಥನೆ ಮಾಡ್ತಿದ್ದನ್ನು ಪಕ್ಕದ ಮನೆಯವರು ಕೇಳಿಸ್ಕೊಂಡ್ರು ಅವರು ಪ್ರೀತಿಯ ದೇವರೇ ಕಳೆದ ಬಾರಿ ಆ ವಯಸ್ಸಾದ ಮೂರ್ಖ ಸ್ವಂತ ಕ್ಲಾಸ್ ನನ್ನ ಪ್ರಾರ್ಥನೆನ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ನನಗೆ ಬೇಕಿರೋದು ತೆಳ್ಳಗಿರೋ ದೇಹ ಮತ್ತು ದಪ್ಪಾಗಿರೋ ಬ್ಯಾಂಕ್ ಬ್ಯಾಲೆನ್ಸ್ ಆದರೆ ಕಳೆದ ಸರ್ತಿ ತಪ್ಪಾಗಿ ಅರ್ಥ ಮಾಡಿಕೊಂಡ್ರು ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ಭೂಮಿ ಮೇಲೆ ಎಲ್ಲ ಪ್ರಾರ್ಥನೆಗಳನ್ನ ನೋಡಿ ದೇವರೇ ಕೊಡು ಅದು ಕೊಡು ನನ್ನನ್ನು ಕಾಪಾಡು ರಕ್ಷಿಸು ಇದು ನಿಮಗೆ ದೈವಿಕ ಅನ್ಸತ್ತ ಅಥವಾ ಬರೀ ಬದುಕುಳಿಯೋದು ಅನ್ಸತ್ತ ಉಳಿಯೋದನ್ನು ಔಟ್ಸೋರ್ಸ್ ಮಾಡಿದ್ದೀವಿ ಈ ಭೂಮಿಲಿ ಬದುಕುಳಿಯೋದಕ್ಕೆ ನಿಮಗೆ ಕೈಕಾಲುಗಳು ಮತ್ತು ಕೆಲಸ ಮಾಡ್ತಿರೋ ಕೆಲ ಮೆದುಳಿನ ಕೋಶಗಳು ಬೇಕಷ್ಟೆ ಈಗ ಸದ್ಗುರು ಅದೆಲ್ಲ ಸರಿ ಆದರೆ ನಾನು ಯಾರು ಅಂತ ತಿಳ್ಕೋಬೇಕು ಈ ನಾನು ಯಾರು ಅನ್ನೋದು ತುಂಬ ಜನಪ್ರಿಯವಾಗಿದ್ದು ರಮಣ ಮಹರ್ಷಿಗಳಿಂದ ಗೊತ್ತಲ್ವಾ ಅವ್ರ ಬಗ್ಗೆ ಕೇಳಿದ್ದೀರಾ ಬೆಂಗಾಲಿ ಅಲ್ಲ ರಮಣ ಮಹರ್ಷಿಗಳು ನಾನು ಯಾರು ಅಂತ ವಿಚಾರಿಸ್ತಾ ಅಲ್ಲಿ ಕೂತರು ಇವತ್ತು ಜನ ಏನೂ ಮಾಡೋದು ಬೇಡ ಅಂದ್ಕೋತಾರೆ ಒಂದು ಸರ್ತಿ ನಾನು ಯಾರು ಅಂತ ಕೇಳಿಬಿಟ್ರೆ ಆಧ್ಯಾತ್ಮಿಕರಾಗ್ಬಿಟ್ರು ಅಂದ್ಕೋತಾರೆ ನಾನು ಲಾಸ್ ಏಂಜಲೀಸ್ನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೊಡ್ತಿದ್ದೆ ತುಂಬ ಜನರಿದ್ದರು ಸುಮಾರು ನೂರೈವತ್ತು ಜನ ಎಲ್ಲರೂ ಪ್ರಸಿದ್ಧ ವ್ಯಕ್ತಿಗಳು ಅವರಲ್ಲಿ ಅನೇಕರು ಹಾಲಿವುಡ್ನವರು ಮತ್ತು ತುಂಬ ಯುವತಿಯರು ಒಂದೇ ಥರ ಕಾಣ್ತಿದ್ರು ಒಡ ಹುಟ್ಟಿದವರಲ್ಲ ಅವರ ಡಾಕ್ಟ್ರು ಒಬ್ಬರೇ ಅನಿಸುತ್ತೆ ನಾನು ಅವರಿಗೆ ನಾನು ಅವರಿಗೆ ಇಪ್ಪತ್ತೊಂದು ನಿಮಿಷದ ಸರಳ ಅಭ್ಯಾಸ ಹೇಳಿಕೊಡ್ತಿದ್ದೆ ಅಷ್ಟೇ ಯಾಕೆ ನೀವು ಒಳಮುಖರಾಗೋದಿಕ್ಕೆ ಯಾಕಂದರೆ ನೀವು ಈ ಪ್ರಶ್ನೆನ ಹೊರಗೆ ಕೇಳಿದರೆ ನಿಮಗೇನೂ ಸಿಗಲ್ಲ ನೀವು ಆತ್ಮ ಪರಮಾತ್ಮ ಅಂತ ಏನೇನೋ ಹೇಳಿದರೆ ನಿಮಗೇನಾಗತ್ತೆ ಪದಗಳ ವ್ಯಾಪ್ತಿ ಹೆಚ್ಚಾಗುತ್ತಷ್ಟೆ ನೋಡಿ ನೀವೊಂದು ಆತ್ಮ ದಿವ್ಯ ಚೇತನ ಆತ್ಮ ಪರಮಾತ್ಮ ಅಂತ ನಾನು ಹೇಳಿದ್ರೆ ನಿಮಗೇನೂ ಆಗಲ್ಲ ಹೆಚ್ಚು ಅಸಂಬದ್ಧ ಪದಗಳನ್ನು ಕಲಿತೀರಿ ಅಷ್ಟೇ ಅಷ್ಟೇ ನಿಮಗೆ ಸಿಗೋದು ನಾವು ನಿಮಗೆ ಇಪ್ಪತ್ತೊಂದು ನಿಮಿಷದ ಸರಳ ಪ್ರಕ್ರಿಯೆ ಹೇಳ್ಕೊಡ್ತೀವಿ ಒಳಮುಖರಾಗೋದಕ್ಕೆ ಅಂತಂದೆ ನಾವು ಇಪ್ಪತ್ತೊಂದು ನಿಮಿಷ ಏನೇನೋ ಮಾಡಬೇಕು ಅಂತಿದ್ದೀರಾ ಆದರೆ ರಮಣ ಮಹರ್ಷಿಗಳು ಏನೂ ಮಾಡೋದು ಬೇಡ ಅಂದಿದ್ರು ಓಹೋ ರಮಣ ಮಹರ್ಷಿಗಳು ಲಾಸ್ ಏಂಜಲೀಸ್ಗೂ ಬಂದ್ರಾ ರಮಣ ಮಹರ್ಷಿಗಳು ಏನೂ ಮಾಡಲಿಲ್ಲ ಅದು ನಿಜ ಅವರು ಸುಮ್ಮನೆ ಹೀಗೆ ಕೂತರು ಸುಮ್ಮನೆ ಏನೇನೂ ಮಾಡಿದೆ ಇಲಿಗಳು ಬಂದು ಕಚ್ಚಿ ಅವರ ಮಾಂಸವನ್ನು ತಿಂದು ಗಾಯ ಕೀವ್ ಕಟ್ತು ಹುಳ ಆಯಿತು ಅವರು ಏನೂ ಮಾಡದೆ ಸುಮ್ಮನೆ ಕೂತಿದ್ದರು ನೀವು ಆ ರೀತಿ ಏನನ್ನೂ ಮಾಡದೆ ಇದ್ದರೆ ತಕ್ಷಣ ಉತ್ತರ ಸಿಗತ್ತೆ ಆಯಿತಾ ಆದರೆ ಕ್ಯಾಲಿಫೋರ್ನಿಯಾದವರು ಹೇಗಿದ್ದಾರೆ ಅಂದರೆ ಒಂದು ಸೊಳ್ಳೆ ಕಚ್ಚಿದ್ರೂ ಪೊಲೀಸಿಗೆ ಫೋನ್ ಮಾಡ್ತಾರೆ ಹೌದು ನಿಜ ಈ ಸ್ಥಿತಿಯಲ್ಲಿರುವಾಗ ಹೀಗೆಲ್ಲ ಕೇಳಬೇಡಿ ಇದು ಅಸ್ತಿತ್ವದ ಪ್ರಶ್ನೆ ಇದೇನು ಚಿಕ್ಕ ಪ್ರಶ್ನೆ ಅಲ್ಲ ನೀವ್ಯಾರು ಅಂತ ನಿಮಗೆ ಗೊತ್ತಿಲ್ಲ ಇದು ಚಿಕ್ಕ ಸಮಸ್ಯೆನಾ ಹ್ಞೂ ಇದು ಮೂಲಭೂತ ಸಮಸ್ಯೆ ಅಲ್ವಾ ನೀವೆದ್ದು ನಿಮ್ಮ ಪರಿಚಯ ಮಾಡಿಕೊಂಡು ನಾನು ಬೆಂಗಾಲಿಂದ ಬಂದಿದ್ದೀನಿ ಅಂತೆಲ್ಲ ಹೇಳಿ ಪ್ರಶ್ನೆ ಕೇಳ್ತಿದ್ದೀರಾ ಈ ಪ್ರಶ್ನೆ ಇನ್ನೂ ಪ್ರಬುದ್ಧವಾಗಿಲ್ಲ ನೀವೆದ್ದು ನಿಂತು ಪ್ರಶ್ನೆ ಕೇಳೋಕ್ಕಾಗದೆ ಕಣ್ಣಲ್ಲಿ ನೀರು ಬಂದಿದ್ದರೆ ಈ ಪ್ರಶ್ನೆಗೆ ಬೇರೆದೇ ರೀತಿಯಲ್ಲಿ ಉತ್ತರಿಸ್ತಿದ್ದೆ ಆದರೆ ಈಗಿದು ಒಂದು ಜೋಕ್ ಅದಕ್ಕೆ ತಮಾಷೆ ಮಾಡ್ತಿದ್ದೀನಿ ಪರವಾಗಿಲ್ವಾ ಹ್ಞೂ ಆ ಪ್ರಶ್ನೆ ಇದೆ ಒಳ್ಳೆಯದೇ ಆ ಪ್ರಶ್ನೆ ಇದೆ ಆದರೆ ಪ್ರಶ್ನೆ ಭೇದಿಸುವಷ್ಟು ಹರಿತವಾಗಿರಬೇಕು ನಿಮ್ಮನ್ನು ಭೇದಿಸೋ ತೀವ್ರತೆ ಅದಕ್ಕಿನ್ನೂ ಇಲ್ಲ ಈಗ ಅದೊಂದು ಕ್ಯಾಶುವಲ್ ಪ್ರಶ್ನೆ ನಾನೀಗ ನಿಮಗೆ ಏನೋ ಹೇಳಬಹುದು ನೀವು ಯಾರೋ ಅನ್ನೋದಕ್ಕೆ ಆದರೆ ಅದು ನಿಮ್ಮ ಅನುಭವದಲ್ಲಿ ಇಲ್ಲ ನಾನು ಹೇಳೋದು ನಿಮ್ಮ ಅನುಭವದಲ್ಲಿ ಇಲ್ದಿದ್ರೆ ನೀವೇನು ಮಾಡಬಹುದು ಅದನ್ನು ನಂಬಬಹುದು ಅಥವಾ ನಂಬದೇ ಇರಬಹುದು ನೀವದನ್ನು ನಂಬಿದರೆ ಅದು ನಿಮ್ಮನ್ನು ಸತ್ಯಕ್ಕೆ ಹತ್ತಿರವಾಗಿಸಲ್ಲ ನಂಬದೇ ಇದ್ದರೆ ಖಂಡಿತ ಹತ್ತಿರವಾಗಿಸಲ್ಲ ನೀವು ನನ್ನನ್ನು ನಂಬಿದರೆ ಹೋಗಿ ಒಂದು ಒಳ್ಳೆಯ ಕಥೆ ಹೇಳಬಹುದು ನಂಬದೇ ಇದ್ದರೆ ಹೋಗಿ ನನ್ನ ಬಗ್ಗೆ ಒಂದು ಕೆಟ್ಟ ಕಥೆ ಹೇಳಬಹುದು ಆದರೆ ನೀವು ಇಂಚು ಮುಂದೆ ಹೋಗಿರಲ್ಲ ಅಲ್ವಾ ಆದ್ದರಿಂದ ನಿಮ್ಮೊಳಗೆ ನಿಜವಾಗ್ಲೂ ಈ ಪ್ರಶ್ನೆ ಸುಡ್ತಿದ್ರೆ ರಾತ್ರಿ ಮಲಗೋದಿಕ್ಕೆ ಆಗದೇ ಇರೋಷ್ಟು ಕೂರಕ್ಕಾಗದೇ ಇರೋಷ್ಟು ನಿಲ್ಲಕ್ಕಾಗದೇ ಇರೋಷ್ಟು ಮಟ್ಟಿಗೆ ಈ ಪ್ರಶ್ನೆ ನಿಮ್ಮ ತಲೆ ಕೆಡಿಸಿದ್ರೆ ಆಗ ಬನ್ನಿ ನಾನು ಬೇರೇನೇ ಏನೋ ಕೊಡ್ತೀನಿ ಸಂಪೂರ್ಣವಾಗಿ ಬೇರೆದು